ಕೃಷ್ಣನ ನಾಡು ಉಡುಪಿ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ ಅಂದ್ರೆ ತಪ್ಪಾಗಲಾರದು ಉಡುಪಿಯ ಸುಂದರ ತಾಣಗಳಲ್ಲಿ ಕಾಪು ಮಲ್ಪೆ ಬೀಚ್ಗಳು ಪ್ರಮುಖ ಆಕರ್ಷಣೆಯ ಕೇಂದ್ರಗಳು ಉಡುಪಿಯಲ್ಲಿ ಅಷ್ಟೊಂದು ಪ್ರಸಿದ್ಧಿಗೆ ಬಾರದ ಮತ್ತೊಂದು ಸುಂದರ ಬೀಚ್ ಹೊಂದಿದೆ ಆದರೆ ಈ ಬೀಚ್ ಮೂಲಭೂತ ಸೌಕರ್ಯಗಳಿಲ್ಲದೆ ಸೊರಗಿದೆ ಜಿಲ್ಲಾಡಳಿತ ಈ ಬೀಚ್ ಅನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಬೀಚ್ ಹೆಚ್ಚಿನವರಿಗೆ ತಿಳಿದಿಲ್ಲ ಅದುವೇ ಕಟಪಾಡಿ ಸಮೀಪದ ಮಟ್ಟು ಬೀಚ್ ಇಲ್ಲಿ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಸ್ಥಳೀಯರು ಈ ಬೀಚ್ ನಲ್ಲಿ ವಿಹರಿಸಲು ಇಷ್ಟಪಡುತ್ತಾರೆ ಇತ್ತೀಚೆಗೆ ಈ ನಿಸರ್ಗದತ್ತ ಸೌಂದರ್ಯವಿರುವ ಈ ಬೀಚ್ ನತ್ತ ಪ್ರವಾಸಿಗರು ಧಾವಿಸ್ತಾ ಇದ್ದು ಪ್ರವಾಸಿಗರ ಮೆಚ್ಚಿನ ತಾಣವಾಗಿದೆ ಹೌದು ಮಟ್ಟು ಬೀಚ್ ಸುಂದರವಾದ ಪ್ರಕೃತಿಯ ನಡುವೆ ಶಾಂತವಾಗಿರುವ ಸಮುದ್ರ ಇದೇ ಕಾರಣಕ್ಕೆ ಈ ಬೀಚ್ ಪ್ರವಾಸಿಗರ ನೆಚ್ಚಿನ ತಾಣವಾಗ್ತಿದೆ ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರುವ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬರುವ ಪ್ರವಾಸಿಗರು ಮತ್ತೊಂದು ಬಾರಿ ಬರಲು ಹಿಂದೇಟು ಹಾಕುವಂತಾಗಿದೆ ಮಳೆಗಾಲ ಇರಲಿ ಬೇಸಿಗೆ ಇರಲಿ ಮಟ್ಟು ಬೀಚ್ಗೆ ಬರುವ ಪ್ರವಾಸಿಗರ ಸಂಖ್ಯೆ ಮಾತ್ರ ಕಡಿಮೆಯಾಗೋದಿಲ್ಲ ಭಾನುವಾರ ಮಟ್ಟು ಬೀಚ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡೋದ್ರಿಂದ ಸುರಕ್ಷತೆಯ ದೃಷ್ಟಿಯಿಂದ ಜೀವರಕ್ಷಕ ತಂಡದ ಅಗತ್ಯ ಇದೆ ಈ ಬೀಚ್ ಮುಂದಿನ ದಿನದಲ್ಲಿ ಇನ್ನಷ್ಟು ಪ್ರವಾಸಿಗರನ್ನ ಆಕರ್ಷಿಸುವಂತಾಗಲು ಬೀಚ್ನಲ್ಲಿ ನೆರಳಿಗಾಗಿ ಗಿಡಗಳನ್ನು ನೆಡುವ ಅಗತ್ಯವಿದೆ ಸೋಗೆಯ ಹಟ್ ಕೂಡ ನಿರ್ಮಾಣ ಮಾಡುವ ಅಗತ್ಯವಿದೆ ಅಲ್ಲದೆ ಬೀಚ್ಗೆ ಬೆಳಕಿನ ವ್ಯವಸ್ಥೆ ಮತ್ತು ಶೌಚಾಲಯಗಳ ನಿರ್ಮಾಣ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಈ ಎಲ್ಲಾ ಅವಶ್ಯಕತೆಗಳ ಬಗ್ಗೆ ಮಟ್ಟು ಬೀಚ್ ಅನ್ನು ಅಭಿವೃದ್ಧಿಗೊಳಿಸುವಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಗಮನ ಹರಿಸಬೇಕು ಅನ್ನೋದು ಸ್ಥಳೀಯರ ಒತ್ತಾಯ ಪ್ರಮೋದ್ ಸುವರ್ಣ ಕಟಪಾಡಿ ನಮ್ಮ ಕುಡ್ಲ ನ್ಯೂಸ್ 24x7